ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ 2 ಗಂಟೆ ಆಗೈತಿ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಪಾತ್ರೆ ತೊಳೆದು ಎಲ್ಲ ಜೋಡಿಸಿಡತ್ತಿದ್ವಿ. ಹಂಗೆ ಇವತ್ತು ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡೇನಿ. ಹಸ್ಬೆಂಡ್ ಕೂಡ ಇವತ್ತು ಆಫೀಸಿಂದ ಬೇಗ ಬರ್ತೇನಂತ ಹೇಳಿದರು. ಸೊ ಅವ್ರು ಬರೋಕ್ಕಿಂತ ಮುಂಚೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿ ಆಗಬೇಕು. ಯಾಕಂದರೆ ಬಂದಮೇಲೆ ಯಾರಿಗೇ ಆಗಲಿ ಟಯರ್ಡ್ ಆಗೇ ಆಗ್ತೈತಿ. ಹೊರಗಡೆ ಹೋಗಿ ಬಂದಮೇಲೆ ಮನೆ ಕೆಲಸ ಮಾಡುವಷ್ಟು ಒಂಥರ ಫ್ರೆಶ್ ಅನ್ಸೋಂಗಿಲ್ಲ, ಒಂಥರ ಟಯರ್ಡ್ ಆಗಿರ್ತೈತಿ. ಸೊ ಹಾಗಾಗಿ ಮುಂಚೆನೇ ಎಲ್ಲ ಮಾಡಿಟ್ಟು ಹೋಗತ್ತೀನಿ. ನಾನು ಹೆಚ್ಚಾಗಿ ಎಲ್ಲಾದರೂ ಶಾಪಿಂಗ್ ಹೋಗಬೇಕು ಅಥವಾ ಎಲ್ಲೋ ಹೋಗಬೇಕು ಅಂದ್ರೂ ಇಂಥ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತೇನೆ. ಬಂದಮೇಲೆ ಒಂಥರ ಅಷ್ಟೊಂದು ಬೇಸರ ಆಗಿಬಿಡ್ತೈತಿ. ಹಾಗಾಗಿ ಸೊ ಊಟ ಮಾಡಿದ ಪಾತ್ರೆ ಎಲ್ಲ ತೊಳೆದು ಈಗ ಜೋಡಿಸಿಟ್ಟು ಕಿಚನ್ ಎಲ್ಲ ನೀಟಾಗಿ ಒರೆಸಿ ರೆಡಿ ಆಗಬೇಕು. ಅದಾದಮೇಲೆ ನೋಡಿ, ಇಲ್ಲಿ ಇದು ಪ್ಲಾಸ್ಟಿಕ್ದು ನಾನು ಟ್ರೇ ಇಟ್ಟೇನಲ್ಲ, ಇದು ಭಾಳ ಯೂಸ್ ಆಗೈತೆ ನನಗೆ. ಭರಣಿ ಇಟ್ಟೇನಿ, ಅಂದ್ರೆ ಭರಣಿ ಒಳಗೆ ಉಪ್ಪು ಮಸಾಲೆ ಖಾರ ಹಾಕಿಟ್ಬಿಟ್ಟೇನಿ. ಭರಣಿ ಒಳಗಿನ ಉಪ್ಪು ಮತ್ತು ಮಸಾಲೆ ಖಾರ ಒಳ್ಳೇದಂತ ಹೇಳ್ತಾರೆ, ಅದರೊಳಗೆ ಹಾಕಿಟ್ರೆ ಹೆಲ್ತ್ಗೂ. ಸೊ ಇಲ್ಲಿ ಕಾರ್ನರ್ ಒಳಗೆ ಇಟ್ಬಿಟ್ಟೇನಿ. ಈ ಜಾಗ ನಂಗೆ ಭಾಳ ಯೂಸ್ ಆಗೈತಿ ಈ ಟ್ರೇ ಇಡಂತಲೇ. ಸೊ ನೋಡಿರಿ, ಈಗ ಆಯಿಲ್ ಡಬ್ಬಿ ನಾನು ಪ್ಲಾಸ್ಟಿಕ್ದು ಹಾರ್ಲಿಕ್ಸ್ ಡಬ್ಬ, ಬಾದಾಮ್ ಡಬ್ಬ ಈ ಥರದೊಳಗೆ ಎಣ್ಣೆ ಹಾಕ್ಯಾಕೆ ಇಡತ್ತೇನಿ. ಅದಕ್ಕೊಂದು ಕಂಟೈನರ್ ತೊಗೋಬೇಕು ಅಂದ್ಕೊಂಡೇನೆ ನಾನು ಆಯಿಲ್ ಹಾಕಿಡಕ್ಕೆ. ನೋಡಬೇಕು. ನೆಕ್ಸ್ಟು ಬಟ್ಟೆನೂ ಅಷ್ಟ ಬೇಗ ವಾಶ್ ಮಾಡಿ ಹಾಕಿದ್ನಿ. ಈಗ ಬಿಸಿಲೂ ಭಾಳ ಬೀಳತ್ತಲ್ಲ, ಹಾಗಾಗಿ ಬಟ್ಟೆನೂ ಬೇಗ ಒಣಗಿಬಿಟ್ಟಿದ್ದು. ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಅಂದ್ರೆ ತಕ್ಕೊಂಡು ಇಟ್ಕೊಂಡ್ಬಿಟ್ಟಿದ್ನಿ. ಎಲ್ಲ ಮಡಚಿಟ್ಬಿಡತ್ತೇನೆ. ಅವತ್ತಿಂದ ಅವತ್ತ ಮಡಚಿಟ್ರೆ ಟೆನ್ಷನ್ ಆಗೋದಿಲ್ಲ. ಇವನ್ನೆಲ್ಲ ಹಂಗೆ ಕೂಡ ಹಾಕಿಬಿಟ್ರೆ ಏನಾಗ್ಬಿಡ್ತೈತಿ, ಒಂದೇ ಸರಿ ಮಡ್ಚಕ್ಕೆ ಯಾರಿಗೇ ಆಗಲಿ ಬೇಸರ ಆಗೇ ಆಗ್ತೈತಿ. ಅವತ್ತಿಂದ ಅವತ್ತ ಮಾಡ್ಕೊತಿದ್ರೆ ಮನೇನೂ ನೀಟಾಗಿದ್ಬಿಡ್ತೈತಿ. ಸೊ ಬೆಳಗ್ಗೆ 1-9 ಗಂಟೆಗೆ ಎಲ್ಲರದು ಸ್ನಾನ ಆದ ತಕ್ಷಣವೇ ಬಟ್ಟೆ ಎಲ್ಲ ವಾಷಿಂಗ್ ಮೆಷಿನ್ ಹಾಕಿ ಒಣಗಿ ಹಾಕಿಬಿಟ್ಟಿದ್ದೆ. ಸೊ ಬೇಗನೆ ಒಣಗಿಬಿಟ್ಟಿದ್ದಾವೆ. ಅಷ್ಟೊಂದು ಬಟ್ಟೆ ಇರೋದಿಲ್ಲ, ಡೈಲಿ ವಾಷಿಂಗ್ ಮೆಷಿನ್ ಹಾಕಿದ್ರೆ. ಒಂದೊಂದು ಸರಿ 2 ದಿವ್ಸಕ್ಕೆ ಒಂದು ಸರಿ ನಾನು ವಾಷಿಂಗ್ ಮೆಷಿನ್ ಹಾಕ್ತೇನೆ, ಯಾಕಂದರೆ ಡೈಲಿ ಅಷ್ಟೊಂದು ಬಟ್ಟೆನೇ ಇರೋದಿಲ್ಲಲ್ಲ, ಹಾಗಾಗಿ ಕರೆಂಟ್ ಬಿಲ್ಲು ವೇಸ್ಟ್ ಅಂಥೇಳಿ 2 ದಿವ್ಸಕ್ಕೆ ಒಂದು ಸಾರಿ ಇಲ್ಲಾಂದರೆ ಒಂದೊಂದು ಸಾರಿ ಜಾಸ್ತಿನೇ ಆಗಿಬಿಡ್ತಾವೆ. ಚಿಂಟುನು ಅಲ್ಲಿ ಇಲ್ಲಿ ಅಂದರೆ ಹೊರಗಡೆ ಹೋಗುವಾಗ ಒಂದೊಂದು ಸಾರಿ ಚೇಂಜ್ ಮಾಡಿ ಹೋಗ್ತಾನೆ ಇರ್ತಾನೆ ಅವನು, ಯಾಕಂದರೆ ಗಲೀಜು ಮಾಡ್ಕೊಂಡು ಬಂದುಬಿಡ್ತಾನೋ, ಮತ್ತೆ ಚೇಂಜ್ ಮಾಡ್ಕೊಂಡು ಮತ್ತೆ ಆಟ ಆಡೋಕೆ ಹೋಗ್ತಿರ್ತಾನೋ. ಸೊ ಅವಂದೇ ಜಾಸ್ತಿ ಇರ್ತಾವೆ ಹೆಚ್ಚಾಗಿ ಟೀ ಶರ್ಟ್ಸು. ಸೊ ಎಲ್ಲ ನಾನು ಮಡಿಚಿಟ್ಟು ಇನ್ನು ಫ್ರೆಶ್ ಆಗಿ ನಾನು ಮುಖ ತೊಳ್ಕೊಂಡು ಹೋಗಬೇಕು. ಶ್ರೇಯಸ್ನು 3:30 ಅಂದ್ರೆ ಬಂದುಬಿಡ್ತಾನಲ್ಲ, ಹಾಗಾಗಿ ಎಲ್ಲರೂ ಪಟ್ಟಂತ ಹೋಗ್ಬಿಡೋನು ಅಂತ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡೇವಿ. ಯಾಕಂದ್ರೆ 3:30-4 ಗಂಟೆಗೆಲ್ಲ ಹೋಗಿಬಿಟ್ರೆ ಬರೋಕ್ಕೂ ಅಷ್ಟೊಂದು ಟೈಮ್ ಆಗೋದಿಲ್ಲ, ಯಾಕಂದ್ರೆ ಲೇಟಾಗಿ ಹೋದ್ರೆ ಲೇಟಾಗಿ ಬರೋದಾಗ್ತೈತಿ, ಮತ್ತು ಸುತ್ತಾಡೋಕ್ಕೂ ಟೈಮ್ ಸಿಗಂಗಿಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಇಟ್ಕೊಂಡೇ ಹೋಗಿರ್ತೇವೆ ನಾವು ಹೋಗೋದಿದ್ರೆ. ಸೊ ಬೇಗ ಬೇಗ ಫ್ರೆಶ್ ಆಗಿ ಈಗ ನಾನು ರೆಡಿ ಆಗಬೇಕು. ಚಿಂಟು ಅಂತೂ ಆಲ್ರೆಡಿ ರೆಡಿಯಾಗಿ ನಿಂತುಬಿಟ್ಟನು. ಅವ್ನು ಹಿಂಗೆ ಹೋಗೋದಂದ್ರೆ ಭಾಳ ಇಷ್ಟ ಎಲ್ಲಾದರೂ ಹೋಗೋದಂದ್ರೆ. ಈಗ ನೋಡಿ, ಬಿಗ್ ಬಜಾರ್ ಅಪೋಸಿಟ್ ನಿಂತೇವಿ, ಒಳಗಡೆ ಹೋಗಬೇಕು. ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಯಿತು ಏನೋ, ಸದ್ಯದಾಗಿ ಬಂದಿರಲಿಲ್ಲ. ಚಿಂಟು ಅಂತೂ ಫುಲ್ ಹ್ಯಾಪಿ, ಅವ್ನು ಹೊರಗಡೆ ಹೋಗೋದು ಅಂದರೆ ಭಾಳ ಇಷ್ಟ ಅವನಿಗೆ. ಸೊ ನೋಡ್ರಿ, ಫುಲ್ ಜೋಶ್ದಾಗದಾನು. ಈಗ ನಾವು ನೋಡ್ಬೇಕು ಏನೇನು ಶಾಪಿಂಗ್ ಮಾಡಬೇಕು ಏನೋ. ಒಟ್ಟಿನಲ್ಲಿ ಹಂಗೆ ಒಂದು ರೌಂಡ್ ಬಂದೇವಿ. ಆಫರ್ಸ್ ಎಲ್ಲ ತುಂಬ ಇದ್ವು ನೋಡ್ರಿ, ಬಕೆಟು ಈ ಥರ ಎಲ್ಲ. ಸೊ ಎಲ್ಲ ಇದ್ವು ಆಲ್ರೆಡಿ ಮನೇಲಿ ಇದ್ರೂ. ಈ ಥರ ಐಟಮ್ಸ್ ನೋಡಿದಾಗ ನನಗೆ ತೊಗೋಬೇಕನ್ನೋ ಮನ್ಸು ಭಾಳ ಆಗ್ತಿರ್ತೈತಿ. ಕ್ರಾಕ್ರಿ ಐಟಮ್ಸನ್ನು ನೋಡ್ರಿ ಎಷ್ಟೊಂದು, ಅದರಲ್ಲೂ ಕೂಡ ಆಫರ್ಸ್ ಇದ್ವು. ಬೌಲ್ಸು, ಪ್ಲೇಟು ಈ ಥರ ಎಲ್ಲ ನಾನು ಭಾಳ ತಂದು ಆಲ್ರೆಡಿ ಇಟ್ಟೇನಿ. ಗೆಸ್ಟ್ ಬಂದಾಗ ಅಂಥೇಳಿನ ಒಂಥರ ಡಿಸೈನ್ ಇರೋ ಪ್ಲೇಟ್ಸು ಅದು ಇದು ತಂದು ಇಟ್ಟೇನಿ, ಯಾವಾಗಾದರೂ ಯೂಸ್ ಆಗ್ತಾವ ಅಷ್ಟ. ಸೊ ಮತ್ತೆ ನೋಡಿದಾಗೆಲ್ಲ ಮನಸ್ಸು ಎಳಿತಿರ್ತೈತಿ ತೊಗೋಬೇಕು ತೊಗೋಬೇಕು ಅಂತ. ಏನಾದರೂ ಒಂದು ತೊಗೊಂಬರ್ಬೇಕು ಅಂತ ಹೋಗಿರ್ತೇನೆ, ಬಟ್ ಮತ್ತೆ ಜಾಸ್ತಿನೇ ತೊಗೊಂಡಿರ್ತೇನೆ ನಾನು ಯಾವಾಗಲೂ ಏನಾದರೂ ಎಕ್ಸ್ಟ್ರಾ ಅದು ಇದ್ದು. ನಾನು ಹೆಚ್ಚು ನನಗೆ ಬೇಕಾಗಿರೋದು ತೊಗೊಳೋದಕ್ಕಿಂತ ಡ್ರೆಸ್ಸು ಆ ಥರ ಮನೆಗೆ ಬೇಕಾಗಿರೋ ಐಟಮ್ಸ್ ತೊಗೊಳೋದು ಅಂದರೆ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ಬೆಡ್ಶೀಟೂ ಅಷ್ಟ, ಒಂದೆರಡು ಜೊತೆ ಬೇಕಾಗಿತ್ತು. ಮೇಲ್ಗಡೆ ಬೆಡ್ರೂಮ್ಗೊಂದು, ಕೆಳಗಡೆ ಒಂದು ಬೇಕಾಗಿತ್ತು. ನೋಡತ್ತಿದ್ನಿ, ಹಸ್ಬೆಂಡ್ ಆನ್ಲೈನಾಗ ನೋಡೋನು ಅಂದಿದ್ರು, ಹಾಗಾಗಿ ಏನು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಬೇಡ ನೆಕ್ಸ್ಟ್ ತೊಗೊಂಡ್ರೆ ಆಯ್ತು ಯಾವಾಗಲಾದರೂ ಅಂಥೇಳಿ. ನೋಡಿ, ಪ್ಲಾಸ್ಟಿಕ್ ಡಬ್ಬನೂ ತುಂಬಾ ವೆರೈಟೀಸ್ ಇದ್ವು, ಮನಸ್ಸು ಹಂಗೆ ಎಳಿತಾ ಇರ್ತಾವೆ ನನಗೆ ನೋಡಿದಾಗ. ಈಗ ಆಲ್ರೆಡಿ ನನ್ನ ಕಿಚನ್ ಒಳಗಂತೂ ಫುಲ್ ಪ್ಲೇಸ್ ತುಂಬೈತಿ,
ಒಂದು 6 ಡಬ್ಬ ತೊಗೋಬೇಕು ಅಂತ ಅಂದ್ಕೊಂಡೇನಿ, ನೋಡತ್ತಿದ್ನಿ. ಕರ್ಟನ್ಸು ಪ್ರತಿಯೊಂದು ಒಂದು ರೌಂಡ್ ನೋಡಿದಾಗ ಸಮಾಧಾನ. ಡಾಲು ಅಷ್ಟೇ ನೋಡಿರಿ, ಎಷ್ಟೊಂದು ಡಾಲ್ಸ್ ಅದಾವು. ಈ ಥರ ಡಾಲ್ ಅಂದರೆ ನನಗೆ ಭಾಳ ಇಷ್ಟ, ಎತ್ಕೋಬೇಕು ಅಂತ ಅನ್ನಿಸ್ತತಿ ಚಿಕ್ಕ ಮಕ್ಕಳ ಥರ, ಅಷ್ಟು ಇಂಟ್ರೆಸ್ಟ್ ನನಗೆ. ಚಿಂಟು ಅಂತೂ ಆಲ್ರೆಡಿ ಟಾಯ್ ಸೆಕ್ಷನ್ ಒಳಗೆ ಬಂದು ನಿಂತುಬಿಟ್ಟನು, ಅವ್ನಿಗೆ ಗೊತ್ತು ಅದು ಪ್ಲೇಸು. ಪ್ರತಿ ಸಾರಿ ಬಂದು ಬಂದು ಅವ್ನಿಗೆ ರೂಢಿಯಾಗಿಬಿಟ್ಟತಿ. ನಾವೇನಾದರೂ ನೋಡ್ತಿರ್ತೇವೆ, ಅವ್ನು ಬಂದು ಇಲ್ಲೇ ನಿಂತ್ಕೊಂಡು ನೋಡ್ತಿರ್ತಾನೋ ಅದು ಬೇಕು ಇದು ಬೇಕು ಅಂತ. ಹಂಗೆ ನೋಡತ್ತಿದ್ನಿ ಪ್ಲಾಸ್ಟಿಕ್ ಟ್ರೇ ಅದು ಇದು ಏನಾದರೂ ಮತ್ತು ಹೊಸ ಐಟಮ್ ಬಂದವ, ಹೊಸ ಥರ ಲೇಟೆಸ್ಟಾಗಿ ಏನಾದರೂ ಅಂಥೇಳಿ. ಒಟ್ಟಿನಲ್ಲಿ ಒಂದು ರೌಂಡ್ ನೋಡಿದಾಗಲೇ ನನಗೆ ಸಮಾಧಾನ, ತಗೊಳ್ಳಿ ಬಿಡಲಿ. ಒಂದು ಐಟಮ್ ಅಂತೂ ಪಕ್ಕ, ಒಂದು ಕಮ್ಮಿ ಅಮೌಂಟ್ ಆಗಲಿ ಜಾಸ್ತಿ ಅಮೌಂಟ್ ಆಗಲಿ ಏನಾದರೂ ಒಂದು ತೊಗೊಂಡಿರ್ತೀನಿ, ಯಾಕಂದ್ರೆ ಮನಸ್ಸು ಖುಷಿ ಅನಿಸೋದಿಲ್ಲ ಹಂಗೆ ಹೋಗಿಬಿಟ್ರೆ. ಹಾಟ್ ಬಾಕ್ಸು ಆಲ್ರೆಡಿ 2 ಅದಾವು, ಆದರೂ ಕೂಡ ನೋಡತ್ತಿದ್ನಿ. ನನ್ನ ಹತ್ರ ಸ್ಟೀಲ್ದು ಹಾಟ್ ಬಾಕ್ಸ್ ಇಲ್ಲ, ಅಂದರೆ ಹೊರಗಡೆ ಸೈಡು ಸ್ಟೀಲ್ದು ಬರ್ತೈತಲ್ಲ ಫುಲ್ ಸ್ಟೀಲ್ ಹಾಟ್ ಬಾಕ್ಸ್ ಬಂದಾವೀಗ, ಸೊ ಅದೊಂದಿಲ್ಲ ನನ್ನ ಹತ್ರ. ತೊಗೋಬೇಕು ಅನಿಸಿರ್ತೈತಿ, ಬಟ್ ಮನ್ಯಾಗ ಆಲ್ರೆಡಿ 2 ಹಾಟ್ ಬಾಕ್ಸ್ ಅದಾವು, ಅವು ಇನ್ನೂ ಇಡ್ಲಿ ಮಾಡಿದಾಗ ಅಷ್ಟೇ ಹೆಚ್ಚಾಗಿ ನನಗೆ ಯೂಸ್ ಆಗೋದು. ಹಂಗೆ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ, ಸುಮ್ಮನೆ ಜಾಗ ವೇಸ್ಟ್ ತೊಗೊಂಡು ಹೋಗಿಟ್ರ ಅಂಥೇಳಿ. ತವಾನು ನೋಡತ್ತಿದ್ನಿ, ಆಲ್ರೆಡಿ ಕಬ್ಬಿಣದ ತವ, ನಾನ್ ಸ್ಟಿಕ್ ತವ ಅಂಥೇಳಿ ಅದನ್ನು ನಾನು ಜಾಸ್ತಿ ತಂದಿಟ್ಬಿಟ್ಟೇನೆ. ಈಗ ಸುಮ್ಮನೆ ಒಂದು ರೌಂಡ್ ನೋಡೋದು. ಜಸ್ಟ್ ಮನೆಗೆ ಬಂದ್ವಿ, ಈಗ 9:30 ಆಗಿದೆ. ಮಧ್ಯಾಹ್ನ ಬೇಗನೆ ಮನೆ ಬಿಟ್ಟಿದ್ವಿ ಈ ಥರ ಲೇಟ್ ಆಗುತ್ತೆ ಅಂತ. ಬಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಡಿನ್ನರ್ ಹೊರಗಡೆನೆ ಹೋಗಿದ್ವಲ್ಲ, ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರುವಷ್ಟೊತ್ತಿಗೆ ಈಗ 9:30 ಆಗಿದೆ. ಈ ಥರ ಎಲ್ಲ ನಾವು ಶಾಪಿಂಗ್ ಎಲ್ಲ ಇದ್ದಾಗ ಆದಷ್ಟು ಮನೇನ ಬೇಗನೆ ಬಿಡ್ತೀವಿ, ಯಾಕಂದರೆ ಲೇಟ್ ಆಗಿಬಿಡುತ್ತೆ ಮನೆಗೆ ಬರೋಕ್ಕೆ ಅಂತ. ಬಟ್ ಅಷ್ಟು ಬೇಗ ಬಿಟ್ಟರೂ ಲೇಟ್ ಆಗಿ ಹೋಯಿತು, 9:30 ಆಗಿದೆ. ನಾವು ಹೆಚ್ಚು ಕಮ್ಮಿ ಮನೆ ಬಿಟ್ಟಾಗ ಒಂದು 3:30-4 ಗಂಟೆ ಆಗೋಕ್ಕೆ ಬಂದಿತ್ತು, ಈಗ ಇಷ್ಟೊತ್ತಾಯ್ತು ನೋಡಿ. ಸುಮ್ಮನೆ ಒಂದು ರೌಂಡ್ ಏನಾದರೂ ತೊಗೊಳ್ಳೋಣ ಅಂಥೇಳಿ ತುಂಬ ದಿವಸ ಆಗಿತ್ತು ಶಾಪಿಂಗ್ ಹಸ್ಬೆಂಡ್ ಜೊತೆ ಹೋಗಿ, ಸೊ ಹಾಗೆ ಹೋಗಿದ್ವಿ. ಬಿಗ್ ಬಜಾರಲ್ಲಿ ಏನಾದರೂ ಆಫರ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಏನಾದರೂ ಇದ್ರೆ ನೋಡೋಣ ಅಂಥೇಳಿ. ನನಗಂತೂ ಡ್ರೆಸ್ಸಸ್ ಏನು ತೊಗೊಳ್ಳೋದಂತೂ ಇರಲಿಲ್ಲ, ಯಾಕಂದ್ರೆ ತುಂಬ ಸಿಕ್ಕಾಪಟ್ಟೆ ಇದೆ ನನ್ನ ಹತ್ರ. ಮಕ್ಕಳಿಗೂ ಅಷ್ಟೇ, ಮೊನ್ನೆ ಊರಿಗೆ ಹೋಗಬೇಕಾದ್ರೆ ತೊಗೊಂಡಿದ್ದೆ. ಬಟ್ ಬಟ್ಟೆದೇನು ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ, ಈಗ ಎಲ್ಲರ ಹತ್ರನೂ ತುಂಬಾ ಇತ್ತು, ಹಾಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿದ್ವಿ. ಆದರೆ ಹೋದ್ಮೇಲೆ ಗೊತ್ತಲ್ಲ, ಲೇಡೀಸ್ ಏನಾದರೂ ನೋಡಿದ ತಕ್ಷಣ ತೊಗೋಬೇಕು ಅಂತ ಅನಿಸೇ ಅನಿಸುತ್ತೆ. ಈ ಕೆಲವೊಂದು ಐಟಮ್ಸ್ ತೊಗೊಂಡೆ ನಾನು. ಮೇನ್ ಏನಂದರೆ ಕಿಚನಲ್ಲಿ ಕೆಲವೊಂದು ನನಗೆ ಐಟಮ್ಸ್ ಹಾಕಿಡೋಕ್ಕೆ ಡಬ್ಬ ಇರಲಿಲ್ಲ. ನೀವು ನೋಡ್ತಿರ್ತೀರ ಡಬ್ಬ ಎಲ್ಲ ಇದೆ, ಬಟ್ ಏನಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗಿತ್ತು. ಆಲ್ರೆಡಿ ಡಬ್ಬ ಇದ್ವು, ಬಟ್ ಕೆಲವೊಂದು ಸಾರಿ ಐಟಮ್ಸ್ನ ತೆಗೆದ್ರೆ ಹಾಕೋಕ್ಕೆ ಖಾಲಿ ಇರ್ತಿರ್ಲಿಲ್ಲ ಡಬ್ಬ, ಹಾಗಾಗಿ ಒಂದು 6 ಡಬ್ಬ ತೊಗೊಂಡೆ ನಾನು ಎಕ್ಸ್ಟ್ರಾ. ನೋಡಿ ಇದು ಮೋಸ್ಟ್ಲಿ 1 kg ಡಬ್ಬ ಅಂತ ಅಂದ್ಕೊಳ್ತೀನಿ ನಾನು. 3250 ml ಒಂದೊಂದು ಡಬ್ಬ, 6 ಡಬ್ಬ ತೊಗೊಂಡಿದ್ದೀನಿ. MRP 292 rupees, ಆಫರ್ ಪ್ರೈಸು 290. ನೋಡಿ 6 ಡಬ್ಬ ತೊಗೊಂಡಿದ್ದೀನಿ. ಈ ಕಲರಲ್ಲಿ ನೋಡಿ ತಕ್ಷಣ ಇಷ್ಟ ಆಯಿತು ಈ ಕಲರು, ಸೊ ಹಾಗಾಗಿ ಈ ಕಲರ್ ತೊಗೊಂಡೆ. ಮತ್ತು ಮನೇಲಿ ಈ ಥರ ಕಲರೂ ಇರಲಿಲ್ಲ ಯಾವುದು ಕೂಡ, ಸೊ ಇಷ್ಟ ಆಯಿತು. ನೋಡಿ 6 ಡಬ್ಬ ತೊಗೊಂಡಿದ್ದೀನಿ, 1250 ml, 290 ಅಂದರೆ 6 ಡಬ್ಬಗೆ 438 rupees ಆಯಿತು. ಅದಾದಮೇಲೆ ತುಂಬ ಸಾರಿ ಅಂದ್ಕೊಳ್ತಾ ಇದ್ದೆ ನಾನು ಶಾಪಿಂಗ್ ಹೋದಾಗ, ನಾನು ಗ್ರಾಸರಿ ಶಾಪಿಂಗ್ ಹೋದಾಗಲೂ ಅಲ್ಲೂ ಸಿಗುತ್ತೆ ಈ ಥರ. ನೋಡ್ತಾ ಇದ್ದೆ, ಬಿಟ್ಟು ಬರ್ತಾ ಇದ್ದೆ, ಯಾಕೋ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದಲ್ಲ. 79 rupees, ತುಂಬ ಇದರಲ್ಲಿ ಕಲೆಕ್ಷನ್ಸ್ ಇತ್ತು, ಕಲರ್ಸ್ ಎಲ್ಲ ತುಂಬಾ ಇದ್ವು. ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು, ಇದರಲ್ಲಿ ವಾಟರ್ ಮೆಲನ್ ಡಿಸೈನ್ ಕೂಡ ಇತ್ತು, ಆಮೇಲೆ ಪಿಂಕ್ ಕಲರ್ ಕೂಡ ಇತ್ತು. ಎಲ್ಲೋ ಅಲ್ಲಿ ತೊಗೊಂಡೆ, ನನಗೆ ಎಲ್ಲೋ ಮತ್ತು ಪಿಂಕ್ ಕಲರ್ ಅಂದರೆ ತುಂಬಾ ಇಷ್ಟ, ಸೊ ಎಲ್ಲೋ ಅಲ್ಲಿ ತೊಗೊಂಡೆ. ಇದ್ರ ಪ್ರೈಸು 79 rupees. ನೋಡಿ ಈ ಥರ ಇದೆ. ಅಡುಗೆ ಮನೇಲಿ ಏನಾದರೂ ಕೆಲಸ ಮಾಡ್ತಾ ಇರ್ತೀವಿ ಅಂಥ ಟೈಮಲ್ಲಿ ಇದರಲ್ಲಿ ಏನಾದರೂ ಲೆಮನ್ ಜ್ಯೂಸು ಆ ಥರ ಹಾಕ್ಕೊಂಡು ಕುಡಿತಾ ಕುಡಿತಾ ಆರಾಮಾಗಿ ಕೆಲಸ ಮಾಡ್ಕೋಬೋದು. ಆ ಥರ ಎಲ್ಲ ನನಗೆ ತುಂಬ ಇಷ್ಟ, ಹಾಗಾಗಿ ಇದೊಂದು ತೊಗೊಂಡೆ. ಇಲ್ಲಾಂದರೆ ಮಕ್ಕಳಿಗೂ ಏನಾದರೂ ಜ್ಯೂಸ್ ಹಾಕ್ಕೊಟ್ರೂ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಆಯಿಲ್ ಹಾಕಿಡೋಕ್ಕೆ ಒಂದು ಡಬ್ಬ ತೊಗೊಂಡಿದ್ದೀನಿ. ಇದ್ರ ಪ್ರೈಸು ಇದ್ರದ್ದು MRP 499 rupees, ಆಫರ್ ಪ್ರೈಸ್ 249. ತುಂಬ ದಿವಸದಿಂದ ಬರೀ ನಾನು ಈಗ ಹಾರ್ಲಿಕ್ಸು ಬೋರ್ನಿಟಾ ಡಬ್ಬ ಬರುತ್ತಲ್ಲ ಆ ಥರದ್ರಲ್ಲಿ ಎಣ್ಣೆ ಹಾಕಿಡ್ತಾ ಇದ್ದೆ, ಆಫರಲ್ಲಿ 249 rupees ಇತ್ತು, ತೊಗೊಳ್ಳೋಣ ಅಂತ ಅನ್ನಿಸ್ತು, ಸೊ ಹಾಗಾಗಿ ಇದೊಂದು ತೊಗೊಂಡೆ. ನೋಡಿ ಈ ಥರ ಇದೆ, ಕೆಳಗಡೆ ಎಲ್ಲೂ ಸೋರಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಆ ಥರ ಆಗುತ್ತೆ ಅಂದ್ಕೊಂಡೆ ನಾನು. ತುಂಬ ದಿವಸ ಆಯಿತು ಯಾವುದು ಆಯಿಲ್ ಹಾಕಿಡೋಕ್ಕೆ ಡಬ್ಬ ತೊಗೊಂಡೇ ಇರಲಿಲ್ಲ, ಸೊ ನೋಡೋಣ ಅಂದ್ಕೊಂಡು 249 rupees ಒಂದು ತೊಗೊಂಡಿದ್ದೀನಿ. ನೋಡಿ ಈ ಥರ ಇದೆ, ಇದರಲ್ಲಿ ನಾವು 1 liter ಆಯಿಲ್ನ ಆರಾಮಾಗಿ ಹಾಕ್ಬೋದು.
ಅದಾದಮೇಲೆ ನೆಕ್ಸ್ಟು ಈ ಥರ ಬಾಸ್ಕೆಟ್ ತೊಗೊಂಡಿದ್ದೀನಿ, ಸ್ಕೈ ಬ್ಲೂ ಮತ್ತು ರೆಡ್ಡಲ್ಲಿ. ನೋಡಿದ ತಕ್ಷಣ ಇಷ್ಟ ಆಯಿತು. ಇದನ್ನು ನಾವು ಆರಾಮಾಗಿ ತರಕಾರಿ ಹಾಕಿಡ್ಬೋದು ಫ್ರಿಡ್ಜಲ್ಲಿ, ಇಲ್ಲ ಅಂದರೆ ಮಸಾಲ ಐಟಮ್ಸು, ಈ ಜಾಮೂನ್ ಪ್ಯಾಕೆಟ್ ಅದು ಇದು ಏನಾದರೂ ನಾವು ಓಪನ್ ಮಾಡಿ ಹಾಗೆ ಇಟ್ಟಿರ್ತೀವಿ ಆ ಥರದ್ದೆಲ್ಲ ಇದರಲ್ಲಿ ಹಾಕಿಡ್ಬೋದು, ಇಲ್ಲಾಂದರೆ ಬಿಸ್ಕೆಟ್ ಹಾಕಿಡ್ಬೋದು ಈ ಥರದ್ರಲ್ಲಿ. ನೋಡಿ ಈ ಥರ ಇದೆ, ಬೈ ಒನ್ ಗೆಟ್ ಒನ್ ಇತ್ತು, ಹಾಗಾಗಿ ಇದೊಂದು ತೊಗೊಂಡೆ ನಾನು. ಇದರದಷ್ಟು ಪ್ರೈಸು, ಒಂದು ಬಾಸ್ಕೆಟ್ಗೆ 179 ರುಪೀಸು. ಸೊ ಬೈ ಒನ್ ಗೆಟ್ ಒನ್ ಇತ್ತು, ಹಾಗಾಗಿ ಇವೆರಡು ತೊಗೊಂಡೆ. ನಂಗೆ ತುಂಬಾ ಇಷ್ಟ ಆಯಿತು ಈ ಥರದ್ದು. ನಾನು ತುಂಬ ಐಟಮ್ಸ್ ತೊಗೋತಾ ಇರ್ತೀನಿ, ನಮ್ಮ ಮನೆಯವ್ರು ಅಂತ ಇರ್ತಾರೆ ನೀನೇನು ಎಷ್ಟೊಂದು ತೊಗೊಂಡು ತೊಗೊಂಡು ಸುಮ್ಮನೆ ಮನೆಯಲ್ಲಿ ಎಲ್ಲ ಕೂಡ ಹಾಕ್ತಾಯಿರ್ತೀಯ ಅಂತಿರ್ತಾರೆ. ಬಟ್ ಏನೋ ನನಗೆ ಅದರಲ್ಲೊಂಥರ ಖುಷಿ ಏನಾದರೂ ಹೊಸ ಐಟಮ್ಸ್ ತೊಗೊಳೋದು ಕಿಚನಲ್ಲಿ. ಬಟ್ ಯೂಸ್ಫುಲ್ ಆಗಿರೋದೇ ನಾನು ತೊಗೊಂಡಿರ್ತೀನಿ. ಸೊ ನೋಡಿ ಇಷ್ಟು ಇವತ್ತಿನ ಶಾಪಿಂಗು. ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವ್ಲಾಗ್ನ, ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಶಾಪಿಂಗ್ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಮತ್ತು ಏನೇ ಅನಿಸಿದ್ರೂ ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಈಗ 10 ಗಂಟೆ ಆಗೋಕೆ ಬಂತು ಮಲಗೋ ಟೈಮು, ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್.